ಡಿಸೆಂಬರ್ನಲ್ಲಿ ದೊಡ್ಡ ಹುದ್ದೆ ಸಿಗುತ್ತೆ ಅಂತ ನಿನ್ನೆ ಸಿಎಂ ಯಡಿಯೂರಪ್ಪ ಕೊಟ್ಟಿದ್ದಂತಹ ಆಶ್ವಾಸನೆಗೆ ಬಿಜೆಪಿ ಶಾಸಕ ಉಮೇಶ್ ಕತ್ತಿ ವ್ಯಂಗ್ಯವಾಡಿದ್ದಾರೆ. ರಾಜ್ಯಕ್ಕೆ ಸಿಎಂ, ಮೂವರು ಡಿಸಿಎಂ, ರಾಜ್ಯಪಾಲರು ಇದ್ದಾರೆ. ಹೀಗಿರುವಾಗ ಯಾವ ದೊಡ್ಡ ಹುದ್ದೆ ಗೊತ್ತಿಲ್ಲ. ದೊಡ್ಡ ಹುದ್ದೆ ದೇಶದ ಒಳಗೆ ಇದ್ರೆ ಒಳ್ಳೆಯದು, ಅಮೆರಿಕ ಸೇರಿ ಹೊರದೇಶದಲ್ಲಿ ಇರಬಾರದು ಅಂತ ಕತ್ತಿ ಬೆಳಗಾವಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಉಮೇಶ್ ಕತ್ತಿ ಅವರು ಉತ್ತರ ಕರ್ನಾಟಕದ ಸಾಕಷ್ಟು ಜನಪ್ರಿಯ ನಾಯಕರು, ಲಿಂಗಾಯತ್ ಮುಖಂಡರು, ಅವರಿಗೂ ಒಂದು ಒಳ್ಳೆ ಹುದ್ದೆ ಸಿಗಬೇಕಂತ ಸಿಕ್ಕೇ ಸಿಗುತ್ತೆ. ಒಂದ್ ಎರಡು ತಿಂಗಳು ಡಿಸೆಂಬರ್ ಕೊನೆವರೆಗೂ ಕಾದ್ ನೋಡಿ. ಡಿಸಿಎಂ ಆಗ್ತಾರ ಸರ್? ಡಿಸಿಎಂ ಆಗ್ತಾರ ಸರ್? ತಮ್ಮ ಉತ್ತರಾಧಿಕಾರಿ ಡಿಸಿಎಂ ಆಗ್ತಾರ ಸರ್? ಯಾವ ದೊಡ್ಡ ಹುದ್ದೆ ನಂಗೆ ಗೊತ್ತಿಲ್ಲ. ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ದಿಲ್ಲಿ ಒಳಗೆ ಇದ್ರೆ ಒಳ್ಳೇದು. ಎಲ್ಲಿ ಹೋದ ಅಮೆರಿಕ ಬಂದ್ ಬಿಡುವಾರ ಅಷ್ಟೇ. ಯಡಿಯೂರಪ್ಪ ಅವರು ವಿಶೇಷವಾಗಿ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ನಾನು ಕೆಲಸ ಮಾಡುವಾಗ ನನ್ನ ಕೆಲಸವನ್ನು ನೋಡಿದ್ದಾರೆ. ವಿಶೇಷ ಪ್ರೀತಿ ನಮಗಿದೆ. ಉಮೇಶ್ ಕಿದ್ದಿ ಮನಸ್ಸು ಮುಸ್ಕೋಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಧನ್ಯವಾದಗಳನ್ನು ಮುಖ್ಯಮಂತ್ರಿ ಹೇಳ್ತೀನಿ. ಪ್ರಭಾಕರ್ ಕೋರಿಯವರು ತಾವು ಸಿಎಂ ಆಗಬೇಕು ಅಂತ ಹೇಳಿ ಆಗಲಿ ಅವರು ಬೈಕ್ ಏನಿರಲಿ ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಿಎಂ ಆಗ್ತೀರಿ ಕೊಟ್ಟರೆ ಆಗ್ತೀನಿ, ಯಾಕೆ ಆಗಬಾರ್ದ? ಕೊಟ್ಟರೆ ಆಗ್ತೀನಿ. ಸೀನೈಟ್ ಹೊಂದಕೊಂಡಂಗೆಲ್ಲ ಮೊದಲಿಂದ ಹೋರಾಟದಲ್ಲಿ ಪಾಲ್ಗೊಳ್ಳಿಕೊಂಡಿರ್ಬೇಕು, ಪಕ್ಷ ನಿಷ್ಠಾವಂತ ಕಾರ್ಯಕರ್ತನಾಗಿರ್ಬೇಕು, ಆ ಎಲ್ಲ ಕ್ವಾಲಿಫಿಕೇಶನ್ ಅದಾವ. ಏನಣ್ಣ,